ನಮಸ್ಕಾರ ವೀಕ್ಷಕರೇ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಕಳೆದ ಸುಮಾರು ಸಂಚಿಕೆಗಳಿಂದ ನಾವು ನಿಮಗೆ ಉಪವಾಸವನ್ನ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾನೆ ಬಂದಿದ್ದೀವಿ ಆದ್ರೆ ಉಪವಾಸವನ್ನ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಯಾಕಂದರೆ ತಿನ್ನೋದಕ್ಕೆ ಒಗ್ಗಿಕೊಂಡಿದಂತಹ ದೇಹ ಅಷ್ಟು ಸುಲಭವಾಗಿ ಉಪವಾಸವನ್ನ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಆ ಟೈಮ್ನಲ್ಲಿ ಸುಮಾರಷ್ಟು ಸಂಕಟಗಳು ಆಗ್ತಾ ಇರುತ್ತೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಹಾಗಾದ್ರೆ ಅದಕ್ಕೆಲ್ಲ ಪರಿಹಾರ ಏನಿರುತ್ತೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾತನಾಡ್ತೀವಿ ಇದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನಿಸರ್ಗ ಚಿಕಿತ್ಸಾ ತಜ್ಞರು ಪ್ರವಚನ ಪ್ರವೀಣರು ಶ್ರೀ ಗುರುಬಸವ ಮಹಾಮನೆಯ ಸ್ವಾಮೀಜಿಗಳಾದಂಥ ಪೂಜ್ಯ ಶ್ರೀ ಬಸವನಂದ ಸ್ವಾಮೀಜಿಗಳು ಅವರನ್ನ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರುಜಿ ಉಪವಾಸ ಮಾಡಿ ಒಳ್ಳೇದು ಅಂತ ಹೇಳೋದೇನೋ ಸುಲಭ ಅನಿಸುತ್ತೆ ಬಟ್ ಮಾಡೋದು ತುಂಬ ಕಷ್ಟ ಯಾಕಂದರೆ ತಿನ್ನೋದಕ್ಕೆ ಒಗ್ಗಿಕೊಂಡಂತಹ ದೇಹ ಕಷ್ಟಪಡುತ್ತೆ ಅಷ್ಟು ಬೇಗ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಸೊ ಯಾವ ರೀತಿ ಉಪವಾಸದ ಟೈಮ್ನಲ್ಲಿ ಕಷ್ಟಗಳು ಬರುತ್ತೆ ಅಂತ ಹೇಳ್ತೀರಾ ಉಪವಾಸ ಮಾಡೋದು ಗೊತ್ತಾದರೆ ಅದ್ರ ಬಗ್ಗೆ ಜ್ಞಾನ ಇದ್ದರೆ ಅದು ಮಾಡೋದು ಬಹಳ ಸುಲಭ ಆಗ್ತದೆ ಮೊದಲು ಅದ್ರ ಬಗ್ಗೆ ಜ್ಞಾನ ತಿಳ್ಕೋಬೇಕು ಇಷ್ಟು ಸಂಚಿಕೆಗಳಲ್ಲಿ ಬೇರೆ ಬೇರೆಯವ್ರ ಅಭಿಪ್ರಾಯ ಇತಿಹಾಸ ಎಲ್ಲ ಹೇಳಿಬಿಟ್ಟಿದ್ದೀವಿ ಮತ್ತು ಇದ್ರ ಬಗ್ಗೆ ಒಂದು ಪುಸ್ತಕನೇ ನಾನು ಬರೆದಿದ್ದೀನಿ ಉಪವಾಸ ಏನಿದ ರಹಸ್ಯ ಅಂತ ಹೇಳಿಬಿಟ್ಟು ಅದರಲ್ಲಿ ವಿವರವಾಗಿ ಈ ಸಂಕಷ್ಟಗಳು ಪರಿಹಾರಗಳ ಬಗ್ಗೆ ಭಾಳ ವಿವರವಾಗಿ ಚರ್ಚೆ ಮಾಡಿದ್ದೀನಿ ಇಲ್ಲಿ ಒಂದು ಸಂಚಿಕೆಯ ಅವಧಿನಲ್ಲಿ ನಾವು ತಿಳಿಸ್ಕೊಡೋಣ ಬಟ್ ಮೊದಲು ಉಪವಾಸ ಮಾಡುವಾಗ ನಮಗೆ ಕಾಡ್ತಕ್ಕಂಥ ಸಮಸ್ಯೆ ಅಂತಂದರೆ ಪ್ರಚೋದನೆ ಟೆಂಪ್ಟೇಷನ್ ಇದು ಆಡುತ್ತೆ ಒಂದು ಮೂರು ದಿವಸದವರೆಗೂ ಇದು ಈ ಮನೋಭಾವನೆ ಇರಬಹುದು ಒಂದು ದಿವಸ ಗೆದ್ಬಿಟ್ರೆ ಎರಡನೇ ದಿವಸ ಖುಷಿ ಕಡಿಮೆ ಆಗುತ್ತೆ ಇದು ಎರಡನೇ ದಿವಸ ಗೆದ್ಬಿಟ್ರೆ ಮೂರನೇ ದಿವಸ ಇನ್ನೂ ಕಡಿಮೆ ಆಗುತ್ತೆ ಮೂರನೇ ದಿವಸ ಗೆದ್ಬಿಟ್ರೆ ಪ್ರಚೋದನೆ ಟೆಂಪ್ಟೇಷನ್ ಆಗುವಂತ ಬೇರೆಯವ್ರು ತಿನ್ನೋದು ನೋಡಿ ನಾವು ತಿನ್ಬಿಡೋಣ ಮೂರು ದಿವಸ ಆದ್ಮೇಲೆ ಬರೋಲ್ಲ ಮತ್ತೆ ದಿವಸ ದಿವಸಕ್ಕೂ ಕಡಿಮೆ ಆಗ್ತಾ ಬರುತ್ತೆ ಆಮೇಲೆ ನಮ್ಮ ಮನಸ್ಸಿಗೆ ನಾವೇ ಆಟೋ ಸಜೆಷನ್ನ ಕೊಟ್ಕೋಬೇಕು ಅಂತ ಸಂದರ್ಭದಲ್ಲಿ ಒಂದು ಸಾರಿ ಎರಡು ಸಾರಿ ವಿಫಲನೂ ಆಗ್ಬೋದು ಈಗ ನಾ ಒಂದು ದಿವಸ ಉಪವಾಸ ಮಾಡ್ತೀನಪ್ಪ ಸಾಯಂಕಾಲ ತನಕ ಅಥವಾ ನಾಳೆ ತನಕ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಏನಾರು ತಿನ್ಬಿಡ್ಬೋದು ಕಿಲ್ಟಿ ಕಾ ಕಾನ್ಷಿಯಸ್ ಬೇಡ ಅಯ್ಯೋ ನಾನು ಉಪವಾಸ ಮಾಡೋಕ್ಕೆ ಹೊರಟೆ ತಿನ್ಬಿಟ್ಟೆ ನನ್ನ ಕೈಲಿ ಆಗಲ್ಲ ನನ್ನ ಕೈಲಿ ಇನ್ನೇನು ಸಾಧನೆ ಮಾಡೋಕ್ಕಾಗಲ್ಲ ಅಪರಾಧಿ ಮನೋಭಾವ ಬೇಡ ಮನಸ್ಸಿಗೆ ಪ್ರೋತ್ಸಾಹಿಸಿ ನೀನು ಒಂದೊತ್ತಾದರೂ ತಿಂಡಿ ಬಿಟ್ಟಿಯಲ್ಲಪ್ಪ ಮಧ್ಯಾಹ್ನದ ತನಕ ಮಾಡ್ದಿ ಸಾಕು ಮುಂದಿನ ವಾರ ಎರಡೊತ್ತು ಬಿಡೋಣ ಆದ್ರೂ ಮುಂದಿನ ವಾರ ಹೊತ್ತು ಬಿಡೋಣ ಈ ರೀತಿ ಸಕಾರಾತ್ಮಕ ಆಲೋಚನೆಯನ್ನು ನಾವು ಬೆಳೆಸ್ಕೊಂಡ್ರೆ ಆಮೇಲಿಂದ ಗಿಲ್ಟಿ ಕಾನ್ಷಿಯಸ್ ಇಲ್ಲದೆ ಹೋದರೆ ಅಪರಾಧಿ ಮನೋಭಾವ ಇಲ್ಲದೆ ಹೋದರೆ ಉಪವಾಸ ರೂಢಿಸ್ಕೊಳ್ಳೋದು ಸುಲಭ ಆಗುತ್ತೆ ಭಾಳ ಜನ ಏನು ಮಾಡ್ತಾರೆ ಈಗ ವಾರಕ್ಕೊಂದು ದಿವಸ ಉಪವಾಸ ಮಾಡೋಣ ಅಂತ ಇಟ್ಕೊಳ್ತಾರೆ ಒಂದು ಮೂರು ವಾರ ನಾಲ್ಕು ವಾರ ಐದು ವಾರ ಮಾಡ್ತಾರೆ ಆರನೇ ವಾರಕ್ಕೆ ಯಾವುದೋ ಒಂದು ಮದುವೆ ಬಂದ್ಬಿಡುತ್ತೆ ತುಂಬ ಆಪ್ತರು ಬೇಕಾದಂಥವರು ಅವ್ರಿಗೆ ಅಯ್ಯೋ ಮದ್ವೆಗೆ ಹೋಗೋಣ ನಾನು ಸೋಮವಾರ ಉಪವಾಸ ಇಟ್ಕೊಂಡಿದ್ದೆ ಅವ್ರು ಇವತ್ತೇ ಇಟ್ಕೋಬೇಕ ಮದುವೆನ ನಾಳೆ ಇಟ್ಕೊಂಡಿದ್ರೆ ಏನಾಗ್ತಿತ್ತು ಅಥವಾ ನಿನ್ನೆ ಇಟ್ಕೊಂಡಿದ್ರೆ ಏನಾಗ್ತಿತ್ತು ಭಾನುವಾರ ಇಟ್ಕೊಂಡಿದ್ರು ಈ ತರ ಬಾ ಚಡಪಡಿಸ್ತಾರೆ ಕೆಲವ್ರು ಹೋಗ್ಬಿಟ್ಟು ಮದುವೆಲಿ ಊಟ ಮಾಡಿದ್ರು ಅಂದ್ರೆ ಮುಂದಿನ ಸೋಮವಾರ ಮತ್ತೆ ಉಪವಾಸ ಮಾಡಲ್ಲ ಅಯ್ಯೋ ಹೋದ್ ಸೋಮವಾರ ಮಾಡೋಕ್ಕಾಗಿಲ್ವಲ್ಲ ನನ್ನ ಸೋಮವಾರ ಬಿಟ್ಟು ಬಿಡೋಣ ಬಿಟ್ಟು ಆಗಲ್ಲ ಬಿಡು ನನ್ನ ಕೈಲಿ ಆರು ಮಾಡಿದ್ದೀನಿ ಅನ್ನೋದು ನೋಡಲ್ಲ ಅವರು ಐದು ಸೋಮವಾರ ಮಾಡಿದ್ದೀನಿ ಖುಷಿ ಪಡೋಲ್ಲ ನೆಗೆಟಿವಿಟಿ ಅಂತ ಕರೀತಾರೆ ಇದಕ್ಕೆ ನನ್ನ ಕೈಲಿ ಇನ್ನೂ ಉಪವಾಸ ಆಗಲ್ಲ ಅಂತ ಬಿಟ್ಬಿಡೋದು ಹಾಗೆ ಮಾಡಬೇಡಿ ಒಂದು ವಾರ ಉಪವಾಸ ತಪ್ಪಿದ್ರೆ ತಪ್ಪೇನಿಲ್ಲ ಯಾಕೆಂದರೆ ನಾವು ದೇವ್ರಿಗೋಸ್ಕರ ಮಾಡ್ತಾ ಇಲ್ಲ ಒಂದು ಪಕ್ಷ ದೇವ್ರ ಹೆಸ್ರಲ್ಲಿ ಮಾಡಿದ್ರೂ ಕೂಡ ನೀವು ಒಂದು ವಾರ ಉಪವಾಸ ತಪ್ಪಿಸಿದ್ರೆ ದೇವ್ರಿಗೇನು ಸೆಟ್ಟಾಗಲ್ಲ ದೇವ್ರೇನು ಸೆಟ್ಟಾಗಲ್ಲ ದೇವ್ರಿಗೇನು ಬೇಜಾರಾಗಲ್ಲ ಯಾಕಂದ್ರೆ ನಿಮ್ಮ ಉಪವಾಸಕ್ಕೂ ದೇವ್ರ ಒಲ್ಮೆಗೂ ಸಂಬಂಧವೇ ಇಲ್ಲ ಆದ್ದರಿಂದ ನೀವು ದೇವ್ರ ಹೆಸರಲ್ಲಿ ನಿಮ್ಮ ಆರೋಗ್ಯ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀರ ಸಂತೋಷ ತಪ್ಪಿಸ್ಲಾರ್ದೇನೆ ಒಂದು ವಾರ ತಪ್ಪಿದರೂ ಕೂಡ ಮತ್ತೆ ಮುಂದಿನ ವಾರ ಬಿಡಲಾರ್ದೇನೆ ಮುಂದುವರಿಸ್ಕೊಂಡು ಹೋಗಿ ಇದು ಮೊದಲನೇ ಸಂಕಟ ಟೆಂಪ್ಟೇಷನ್ ಎರಡನೇ ಸಂಕಟ ಏನಪ್ಪ ಅಂತಂದರೆ ಕೆಲವರಿಗೆ ತಲೆನೋವು ಬರುತ್ತೆ ವಿಚಿತ್ರ ಅದು ನಾವು ಊಟ ಮಾಡುವಾಗ ತಲೆನೋವು ಬಂದಿಲ್ಲ ಅಥವಾ ಊಟ ಮಾಡೋಕ್ಕೆ ಸರಿಯಾದ ಟೈಮಿಗೆ ಊಟ ಕೊಟ್ಬಿಟ್ರೆ ಅವ್ರಿಗೆ ತಲೆನೋವು ಇರೋಲ್ಲ ಉಪವಾಸ ಮಾಡೋಕ್ಕೋದಾಗ ತಲೆನೋವು ಬರುತ್ತೆ ನಾವು ಆ್ಯಕ್ಚುಲಿ ಹೊಟ್ಟೆಗೆ ಊಟ ಕೊಟ್ಟಿಲ್ಲ ತಲೆಗೆ ಏನು ಸಂಬಂಧ ಬ ಸಂಬಂಧ ಇದೆ ಹೊಟ್ಟೆ ಹಗರವಾಗಿದ್ದರೆ ತಲೆ ಕೂಡ ಚೆನ್ನಾಗಿರುತ್ತೆ ಆದರೆ ಮೊದಲು ಹೊಸದಾಗಿ ಉಪವಾಸಕ್ಕೆ ಹೊಂದ್ಕೊಳುವಾಗ ತಲೆನೋವು ಬರಬಹುದು ಆದರೆ ಒತ್ತಾಯಪುರಕ್ಕೂ ನೀವು ಬರ್ಸ್ಕೋಬೇಡಿ ಎಲ್ರಿಗೂ ತಲೆನೋವು ಬರುತ್ತಂತೆ ನನಗ್ಯಾಕೋ ಬಂದಿಲ್ಲ ಅನ್ಕೋಬೇಡಿ ತಲೆನೋವು ಬಂದರೆ ಏನು ಮಾಡಬೇಕು ತಾನಾಗೆ ಬಂದರೆ ಏನು ಮಾಡಬೇಕು ಯಾವುದು ಮಾತ್ರೆ ನೋಂಗಬೇಡಿ ಯಾಕಂದರೆ ಉಪವಾಸದವದಿನಲ್ಲಿ ಯಾವುದೇ ರೀತಿಯ ಮಾತ್ರೆಗಳನ್ನು ಕೆಮಿಕಲ್ ಬೇಸ್ಡ್ ಮಾತ್ರೆಗಳನ್ನು ತೊಗೋಬಾರ್ದು ಆದ್ದರಿಂದ ತಲೆನೋವು ಬಂದಾಗ ಒಂದು ತಣ್ಣಿನ ಪಟ್ಟಿ ಹಣೆ ಮೇಲೆ ಹಾಕ್ಕೊಂಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ನೀವು ವಿಶ್ರಾಂತಿ ಮಾಡಿಬಿಟ್ರೆ ತಲೆನೋವು ಹೊರಟೋಗ್ಬಿಡುತ್ತೆ ಸಣ್ಣ ಪ್ರಮಾಣದಲ್ಲಿದ್ದರೆ ಕೆಲವು ಸಾರಿ ಅದಕ್ಕೂ ತಲೆನೋವು ಕಡಿಮೆ ಆಗಲಿಲ್ಲ ಉಪವಾಸ ಬಿಡಬೇಕಾದಿಲ್ಲ ಆವಾಗ ಸ್ಟೀಮ್ ತೊಗೊಂಬಿಡಿ ತಲೆಗೆ ಒಂದು ನೀರು ಕುದಿಸ್ಬಿಟ್ಟು ನೀವು ಮನೇಲೆ ಪಾತ್ರೆ ಇಟ್ಕೊಂಡು ಒಂದು ಸ್ವಲ್ಪ ಎತ್ತರವಾದ ಜ ಇದರಲ್ಲಿ ಸ್ಟೂಲ್ ಇದ್ದರೆ ನೀವು ಕುರ್ಚಿ ಮೇಲೆ ಕೂತ್ಕೊಂಡು ಸ್ಟೂಲ್ ಮೇಲೆ ಪಾತ್ರೆ ಇಟ್ಕೊಂಡು ಒಂದು ರಗ್ಗು ಥರ ಒದ್ಕೊಂಡು ಸ್ಟೀಮ್ ತಗೊಳೋದು ಬಾಯಿಂದ ತೊಗೊಳೋದು ಮೂಗಿಂದ ಬಿಡೋದು ಬಾಯಿಂದ ತೊಗೊಳೋದು ಮೂಗಿಂದ ಬಿಡೋದು ಈ ರೀತಿ ಮಾಡಿದಾಗ ಆ ತಲೆನೋವು ಹೊರಟೋಗ್ಬಿಡೋದು ಬೆವರು ಬರ್ತದೆ ಬೆವರು ಬಂದು ತಲೆನೋವು ಹೊರಟೋಗ್ಬಿಡುತ್ತೆ ಹಂಗೂ ಒಂದು ಪಕ್ಷ ಕಡಿಮೆ ಸ್ವಲ್ಪ ಕಡಿಮೆ ಆಯಿತು ಮತ್ತೆ ಬಂತು ಹೀಗಾದರೆ ಗಬರಿ ಆಗಬೇಡಿ ಮೂರು ದಿವ್ಸದಲ್ಲಿ ತಲೆನೋವು ಹೊರಟೋಗ್ಬಿಡುತ್ತೆ ಏನು ತೊಂದರೆ ಆಗೋದಿಲ್ಲ ಇದು ಎರಡನೇ ಸಂಕಟ ಬರ್ಬೋದು ಮೂರನೇ ಸಂಕಟ ಕೆಲವರಿಗೆ ಈಗ ನಿಂಬೆಹಣ್ಣಿನ ರಸ ಜೇನುತುಪ್ಪ ಎಳ್ನೀರೆಲ್ಲ ಹೊಟ್ಟೆ ತುಂಬ ಕುಳಿತಿರುವಾಗ ಭೇದಿ ಆಗ್ಬೋದು ಎರಡು ಸಾರಿ ಮೂರು ಸಾರಿ ನಾಲ್ಕು ಸಾರಿ ಗಾಬರಿ ಆಗಬೇಡಿ ಯಾಕೆಂದರೆ ಊಟ ಮಾಡ್ತಿರುವಾಗ ಭೇದಿ ಆಗೋದು ಬೇರೆ ಆವಾಗ ಡಿಹೈಡ್ರೇಷನ್ ಆಗ್ಬೋದು ಊಟ ಮಾಡ್ತಿರುವಾಗ ಭೇದಿ ಆದರೆ ಆಮೇಲೆ ಕರುಳಿಗೆಲ್ಲ ಸ್ವಲ್ಪ ಹಿಂಸೆ ಆಗ್ತಿರ್ಬೋದು ಆವಾಗ ಆದರೆ ಉಪವಾಸ ಮಾಡುವಾಗ ಬೇದಿ ಆದರೆ ಕರುಳಿಗೆ ಹಿಂಸೆ ಆಗೋದಿಲ್ಲ ಸಂತೋಷ ಇರ್ತವೆ ಕರುಳೆಲ್ಲ ಅದಕ್ಕೆ ರೆಸ್ಟ್ ಸಿಗ್ತಾ ಇರುತ್ತೆ ತನ್ನಲ್ಲಿರೋ ಕೊಳೆನೆಲ್ಲ ತೆಗಿತಾ ಇರುತ್ತೆ ಆದ್ದರಿಂದ ಭೇದಿ ಆದಾಗ ಹೆದ್ಕೋಬೇಡಿ ನಾಲ್ಕು ಸಾರಿ ಆಗಲಿ ಐದು ಸಾರಿ ಆಗಲಿ ಹೆದರ್ಕೋಬೇಡಿ ನೀರನ್ನು ಚೆನ್ನಾಗಿ ಕುಡಿತಾಯಿರಿ ಗುರುಜಿ ಯೂಶಲಿ ಉಪವಾಸವನ್ನ ಮಾಡುವಂತ ಸಂದರ್ಭದಲ್ಲಿ ಸ್ಪಿರುಲಿನವನ್ನ ಕೊಡ್ತೀರಾ ಸ್ಪಿರುಲಿನ ಅಂದ್ರೆ ಏನು ಅದ್ರ ಬಗ್ಗೆ ಮಾತನಾಡೋಣ ಅದ್ರ ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ಬಿಡೋಣ ವೀಕ್ಷಕರು ಈಗ ಒಂದು ಚಿಕ್ಕ ವಿರಾಮ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ